खडकलाट कोविड केअर केंद्राचे उद्घाटन माजी खासदार प्रकाश हुक्केरी, आमदार गणेश हुक्केरी व अन्नपूर्णेश्वरी फाउंडेशनचा स्तुत्य उपक्रम. माजी खासदार प्रकाश हुक्केरी, आमदार गणेश हुक्केरी व अन्नपूर्णेश्वरी फाउंडेशनच्या वतीने खडकलाट येथील प्राथमिक आरोग्य केंद्रात 25 ऑक्सिजन बेडच्या 5व्या कोविड केंद्राची निर्मिती करण्यात आली आहे. या केंद्राचे उद्घाटन निडसोशी सिद्ध संस्थान मठाचे श्री पंचम शिवलिंगेश्वर महास्वामीजी यांच्या हस्ते करण्यात आले. बंडा सरदार यांनी स्वागत केले. या प्रसंगी माजी खासदार प्रकाश हुक्केरी यांनी आपल्या माध्यमातून 5 कोविड केअर सेंटर सुरू केले आहेत. ऑक्सिजन बेड, व्हेंटिलेटर व जनरेटरच्या सोयीचा सहकारी दवाखान्याच्या माध्यमातून रुग्णांना कायमस्वरूपी लाभ व्हावा हा हेतू आहे. तसेच चिकोडी येथे मंजूर झालेल्या कोरोना टेस्ट लॅबसाठीही आपण जागा देऊ असे सांगून याबाबत तालुका वैद्याधिकाऱ्यांनी त्या दृष्टीने लवकरच पावले उचलावीत असे सांगितले. यावेळी आमदार गणेश हुक्केरी यांनी अन्नपूर्णेश्वरी फाउंडेशनच्या वतीने पूरग्रस्तांच्या साठी असो की सध्याच्या कोरोना संकट काळात जनतेची सेवा करत आहोत, गेल्या 40 वर्षापासून जनतेचा आमच्यावर विश्वास आहे, त्याची परतफेड म्हणून आम्ही जनतेची सेवा करत आहोत. आतापर्यंत 4 कोविड सेंटर मधून 720 रुग्णांना जीवदान देण्यात आल्याचे त्यांनी सांगितले. विशेषवागि इवत्तिन दिवस ಈಗಾಗಲೆ ಎಲ್ಲ ಎಡಿಎಚ್ಓ ಹೇಳಿದ್ದಾರೆ. ಏನಾಗಿದ್ರೆ ಸಾರಾಂಶವನ್ನು ಹೇಳಿದರೆ ಮತ್ತೆ ನಾನು ಸಾರಾಂಶನ ಹೇಳೋದು ಅವಶ್ಯಕತೆ ಇಲ್ಲ. ಗಣೇಶ್ ಹುಕ್ಕೇರಿ ಕೂಡ ಸಾರಾಂಶವನ್ನು ಹೇಳಿದರು. ಎರಡೂ ವಿಚಾರಗಳನ್ನು ಹೇಳ್ತೇವೆ ನಾವು. ವಿಶೇಷವಾಗಿ ಗುರುಗಳ ಗಮನಕ್ಕೆ ತರ್ತಾ ಇದ್ದೇವೆ ಅಂದ್ರೆ ಹೆಚ್ಚಾಗಿ ನಾವು ಎಲ್ಲಿ PHC ಸೆಂಟರ್ ಅದಾವು ಅಲ್ಲಿ ನಾವು ಕೋವಿಡ್ ಸೆಂಟರ್ ಅನ್ನ ನಾವು ಚಾಲೂ ಮಾಡಿದ್ದೀವಿ. ಇವತ್ತು ನಾವು ಏನಾಗ್ತೈತಿ ಅಂದ್ರೆ ಅಲ್ಲಿ ಹೆಚ್ಚಿನ ಕಾಯಂ ಯಾವಾಗೂ ಈಗಾಗಲಿ ಮುಂದಾಗಲಿ ಯಾವಾಗೂ ಕೂಡ ಇಂಥ ಯಾವುದರೆ ಒಂದು ರೋಗಕ್ಕೆ ನಮ್ಮ ಭಾಗದಾಗ ಬಂದ್ರೆ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಸಿಗಬೇಕಂತ ಎಲ್ಲ ಕಡೆ ನಾವು PHC ಸೆಂಟರ್ದಾಗ ಆಕ್ಸಿಜನ್ ವ್ಯವಸ್ಥೆ ಮತ್ತು ಸಿಲಿಂಡರ್ ವ್ಯವಸ್ಥೆ ಮತ್ತು ಜನರೇಟರ್ ಎಲ್ಲ ಯಾಕೆ ಕೊಟ್ಟಿದ್ವಿ ಅಂದ್ರೆ ಈಗ ಒಂದು ಕಡೆ ಪ್ರೈವೇಟ್ದಾಗ ನಾವು ಮಾಡಿದ್ರು ಮತ್ತೆ ಅಲ್ಲಿ ಮುಂದೆ ಬಂದ್ ಮಾಡಬೇಕಾಗ್ತಿತ್ತು. ಅಲ್ಲಿ ಶಾಲೆ ಚಾಲೋದು ಅಂದ್ರೆ ಬಂದ್ ಅದನ್ನ ನಾವು ಒಂದು ವಿಚಾರ ಇಟ್ಟುಕೊಂಡ ಈಗಾಗಲೇ ಹೇಳಿದ ಪ್ರಕಾರ 5 ಕಡೆ 6 ಕಡೆ ನಾವು ಕೋವಿಡ್ ಸೆಂಟರ್ ಅನ್ನು ನಾವು ಪ್ರಾರಂಭ ಮಾಡಿದೆವು. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಆಶಾ ಕಾರ್ಯಕರ್ತರು ಬಹಳ ದುಡಿತಾ ಇದ್ದಾರೆ. ಅವರಿಗೆ ಗಣೇಶ್ ಹುಕ್ಕೇರಿ ಅವರು ಈಗಾಗಲೇ ಹೇಳಿದ್ರು ತಮ್ಮ ಸಂಬಳದಿಂದ ನಾ ಕೊಡ್ತೇನಂತೇಳಿ ಇವತ್ತು ನಾವು ಒಂದು ವಿಶೇಷವಾಗಿ ಅವರಿಗೆ ನಾವು ಮಾಸ್ಕ್ ಕೊಡ್ತಾ ಇದ್ದೇವೆ. ಚಿಕ್ಕೋಡಿ ಕ್ಷೇತ್ರಕ್ಕೆ ಮತ್ತೆ ನಿಪ್ಪಾಣಿ ಕ್ಷೇತ್ರಕ್ಕೆ ಈಗಾಗಲೇ ಕುಮಾರ್ ಪಾಟೀಲ್ ಅವರು ಪ್ರಯತ್ನ ನನಗೂ ಗೊತ್ತಿದ್ದಿಲ್ಲ ಎಲ್ಲಿ ಸಿಗ್ತಾವ ಅಂತ. ನಾವು ಚೆನ್ನೈದಿಂದ ಅದನ್ನ ರಾತ್ರಿ ರಾತ್ರಿ ತರಿಸಿ ಇವತ್ತು ಆಶಾ ಕಾರ್ಯಕರ್ತರಿಗೆ ಅದನ್ನ ನಾವು ಕೊಟ್ಟಿದ್ರು. ಅದರಿಂದ ಕೋವಿಡ್ದಿಂದ ಅವರಿಗೆ ರಕ್ಷಣೆ ಆಗುತ್ತೆ. ಅದು ಅವ್ರಿಗೆ ಯಾವಾಗಾದ್ರೂ ತೆಗೆಯುವ ಅವಶ್ಯಕತೆ ಇಲ್ಲ. ನೀವು ಅದನ್ನ ಚಸ್ಮಾ ಹಾಕೊಂಡು ನೀವು ಅದನ್ನ ಓದ್ಬಹುದು. ಅದನ್ನ ಯಾವಾಗಾದ್ರೂ ಮುಂಜಾನೆ ಇಷ್ಟೇ ಅಣ್ಣ ಇದನ್ನ ತಗೊಂಡು ಹೋಗಿ ನಿಮ್ಮ ಮಕ್ಕಳ ಕೈಯಾಗ ನಿಮ್ಮ ನಿಮ್ಮ ಗಂಡಂದಿರ ಕೈ ಕೊಡಬೇಡ್ರಿ. ಸರ್ ನೀವು ಎಲ್ಲಿ ಹೊರಗೆ ಹೋಗ್ತಿರಲ್ಲ ಅವಾಗ ಅದನ್ನ ನೀವು ಹಾಕೊಂಡು ಹೋಗ್ಬೇಕು. ಇದು ನಿಮ್ಮ ಜೀವನಕ್ಕೆ ಅದು ಭಯಂಕರ ಅತ್ಯಂತ ಅವಶ್ಯಕತೆ ಐತೆ. ಯಾಕಂದ್ರೆ ಮೂರನೇ ಅಲೆ ಪ್ರಾರಂಭ ಆಗಕ್ಕಿಂತ ಮುಂಚಿತವಾಗಿ ನಾವೇನು ನಿರ್ಣಯ ತಗೋಬೇಕು ತಗೋತೇವೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ನಾವು ಈ ಲಸಿಕೆ ವಿತರಣೆ ಮಾಡಿದ್ರಾಗ ನನಗೆ ಅನಿಸ್ತೈತಿ ನಾವು ಸದಲಗ ಚಿಕ್ಕೋಡಿನ ಹಾಯಸ್ತೈತೆ. ಯಾಕಂದ್ರೆ ಶಿಂದೆ ಅವರು ಚಿಕ್ಕೋಡಿ ಮತ್ತು ಸದಲಗಾನ ನಾವು ಹೈಯೆಸ್ಟ್ ಆಗಿದ್ವಿ ಇವತ್ತು ಲಸಿಕೆ ಅಂತ ಹೇಳಕ್ಕೆ. ಯಾಕಂದ್ರೆ ನಾವು ಯಾವಾಗ ಪ್ರಾರಂಭ ಮಾಡಿದ್ವಿ ಯಾರು ಬರವಾರಾಗಿರು ಅವಾಗ ನಾವು ಇಲ್ಲಿ ಖಡಕಲಾಡದಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಾವು ಫೋನ್ ಮಾಡಿ ಹೇಳಿ ನೀವು ಗಾಡಿಗಳು ತಗೋರಿ ಗಾಡಿ ಹತ್ತಿರಿ ಮನೋಜ್ ಮಾಡಿ ಸಂಕನ್ ಮಾಡಿ ಎಲ್ಲ ಕಡೆಯಿಂದ ಬಂದಿಂತಂದು ನೀವು ವ್ಯಾಕ್ಸಿನೇಷನ್ ಮಾಡಿದಂದಾಗ ಮಾಡಿದ್ರು ಅವರು. ನನಗಂತಿದ್ ಬಹುತೇಕ ಈ 25 ಗ್ರಾಮ ಪಂಚಾಯತ್ಗಳು ಖಡಕಲಾಡ ಗ್ರಾಮ ಪಂಚಾಯತಿಯಾಗ ಹೆಚ್ಚು ವ್ಯಾಕ್ಸಿನೇಷನ್ ಆಗಿರ್ಬೇಕು. यावेळी चिक्कोडी तालुका वरिष्ठ व कुटुंब कल्याण आरोग्य खात्याचे अधिकारी डॉक्टर गडाद यांनी माजी खासदार प्रकाश हुक्केरी व आमदार गणेश हुक्केरी यांच्या माध्यमातून सुरू असलेल्या कोविड केंद्रामुळे अनेक रुग्णांना सोयीचे झाल्याचे सांगून जनरेटर बेड व ऑक्सिजन व्यवस्थेबद्दल आरोग्य खात्यातर्फे त्यांचे आभार मानले. ಉಪಾಧ್ಯಕ್ಷರು ಕಿರಣ್ ಪಾಟೀಲ್ ಅವರು ಹಾಗೂ ಎಲ್ಲ ನಾಗರಿಕರು ಹಾಗೂ ಮಾಧ್ಯಮ ಮಿತ್ರರು ಇವತ್ತಿನ ದಿನ ಈ ಕಡಕಲಾಟ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಕೇರ್ ಸೆಂಟರ್ ಪ್ರಾರಂಭದ ನಿಮಿತ್ತವಾಗಿ
ಮಾನ್ಯ ಸಂಸದರು ಹಾಗೂ ಗಣೇಶ ಕೆರಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಇಲಾಖೆ ವತಿಗೆ ಹಾಗೂ ಎಲ್ಲ ನಾಗರಿಕ ಜನಪರ ಕಾಳಜಿ ನೋಡಿದ್ರೆ ಈಗ ಆಲ್ರೆಡಿ ಎಕ್ಸಂಬದಲ್ಲಿ ಮೊದಲೊಂದು ಕೋವಿಡ್ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಅಂಕ್ಲಿಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಚಿಕ್ಕೋಡಿಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಸ್ಟಾರ್ಟ್ ಆಯ್ತು, ನೆಕ್ಸ್ಟ್ ಎನ್ಎ ಮಗದುಂ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅದು ಒಂದು ಕೋವಿಡ್ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಕದಲ್ಗಾದಲ್ಲಿ ಸಕಟ ಒಂದು ಕೋವಿಡ್ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರು, ಹಾಗೂ ಈಗ ಇದು ಐದನೇದು ಕೋವಿಡ್ ಕೇರ್ ಸೆಂಟರ್ ಕಡಕ್ಲಾರದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದ್ರ ಪ್ರಕಾರ ನೋಡಿದ್ರೆ ಅವ್ರು ಮಾಡಿದ ಸರ್ವಿಸ್ ನೋಡಿದ್ರೆ ಸುಮಾರು 500-600 ಪೇಷಂಟ್ ಗಳಿಗೆ ನಾವು ಆಲ್ರೆಡಿ ರಿಕವರಿ ಮಾಡಿದ್ವಿ. ಈಗ ಅವ್ರು ಕೊಟ್ಟಂತ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾವೇಳಿ ಖಡಕ್ಲಾಡ್ ಬ್ಲಾಕ್ ಕಾಂಗ್ರೆಸ್ಚೆ ಅಧ್ಯಕ್ಷ ಸತೀಶ್ ಪಾಟೀಲ್ ಯಾನೇಹಿ ಮನೋಗತ ವ್ಯಕ್ತ ಕರುನ್ ಹುಕ್ಕೇರಿ ಪಿತಾ ಪುತ್ರಾಂಚಿ ಆಭಾರ ಮಾಡಲಿ. ಎಲ್ಲ ಕಡೆನೂ ಎರಡನೇ ಅಲೆಯಲ್ಲಿ ನಾವು ನೀವು ಎಲ್ಲರೂ ಕಂಡಿದ್ದೇವೆ. ಅದಕ್ಕಾಗಿ ಪ್ರಕಾಶಣ್ಣ ಹುಕ್ಕೇರಿ ಅವರು ಈಗಾಗಲೇ 4 ಕೋವಿಡ್ ಸೆಂಟರ್ಗಳನ್ನು ಈ ಗಣೇಶಣ್ಣ ಅವರ ಮತದಾರ ಸಂಘದಲ್ಲಿ ಸದರ್ಗ ಚಿಕ್ಕೋಡಿ ಮತದಾರ ಸಂಘದಲ್ಲಿ ಶುರು ಮಾಡಿ ಒಂದು ಜನರ ಸೇವೆಯನ್ನು ಮಾಡಿದ್ದಾರೆ. ಅದೇ ಪ್ರಕಾರ ಇಲ್ಲಿಯೂ ಖಡಕ್ಲಾಟ್ ಹಾಗೂ ಪಟ್ಟನಕುಡಿ ಜಿಲ್ಲಾ ಪಂಚಾಯತಿಗಾಗಿ ಅಂತ ಖಡಕ್ಲಾಟದಲ್ಲಿ ಇವತ್ತಿನ ದಿವಸ ಇಲ್ಲಿ ಓಪನಿಂಗ್ ಮಾಡ್ತಾ ಇದ್ದು 13 ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆ, ಅದೇ ಪ್ರಕಾರ ಒಂದು 5 ನಾರ್ಮಲ್ ಬೆಡ್ಗಳ ವ್ಯವಸ್ಥೆ ಅಂದರೆ ವ್ಯವಸ್ಥೆ, ಮತ್ತು ಬರುವ ಒಂದು ವಾರದಲ್ಲಿ ಒಂದು 4-5 ವೆಂಟಿಲೇಟರ್ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು. 3ನೇ ಅಲೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಅಪಾಯ ಜಾಸ್ತಿ ಇದ್ದ ಕಾರಣ ಒಂದು 5 ಕ್ವಾಟ ಮಕ್ಕಳಿಗಾಗಿನೂ ಶುರು ಮಾಡೋಣ ಅಂತ ಪ್ರಕಾಶನ ಅವರು ಈಗಾಗಲೇ ನಮಗೆಲ್ಲ ಹೇಳಿದರು. ಆ ಪ್ರಕಾರ ಇವತ್ತಿನ ದಿವಸ ಇಲ್ಲಿ ಉದ್ಘಾಟನೆ ಮಾಡಾಕಿದೆವು. ಈ ಥರದ ಎಲ್ಲ ಖಡಕ್ಲಾಟ್ ಹಾಗೂ ಖಡಕ್ಲಾಟ್ ಸುತ್ತಮುತ್ತಲಿನ ಎಲ್ಲ ಜನರು ಈ ಥರ ಅಂದರೆ ಉಪಯೋಗವನ್ನು ಪಡ್ರಿ. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋದ್ರೆ ಬಿಲ್ ಏನಾಗ್ತದ ಅಥವಾ ಅಲ್ಲೇದು ಏನು ಕಂಡೀಷನ್ ಅದ ನಾವು ನೀವೆಲ್ಲರೂ ಈಗಾಗಲೇ ಕಂಡಿದ್ದೇವೆ. ಇದೆಲ್ಲ ನಮ್ಮ ದುಃಖವನ್ನು ಅರ್ಥ ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು ಮತ್ತು ಗಣೇಶಣ್ಣ ಹುಕ್ಕೇರಿ ಅವರು ನಮಗಾಗಿ ಇಲ್ಲಿ ವ್ಯವಸ್ಥೆ ಮಾಡಿದಾರೋ ಅದಕ್ಕೆ ಯಾರ್ಯಾರಿಗೆ ಆ ಥರ ಕೋವಿಡ್ದ ಏನಾದರೂ ಸಿಂಪ್ಟಮ್ಸ್ ಇದ್ರೆ ಇಲ್ಲಿ ಬಂದು ತೋರಿಸ್ಕೊಂಡು ಜರ ಹೋಮ್ ಐಸೋಲೇಷನ್ ಆಗೋದಿದ್ರೆ ಹೋಮ್ ಐಸೋಲೇಷನ್ ಆಗ್ರಿ. ಹಾಸ್ಪಿಟಲೈಸೇಷನ್ ಜರ ಅವಶ್ಯಕತೆ ಇತ್ತು ಅಂದರೆ ಇಲ್ಲಿ ಅವರು ವ್ಯವಸ್ಥೆ ಮಾಡ್ತೇವೆ. ಮತ್ತು ಇಲ್ಲಿ ನಾಷ್ಟ ಊಟ ಮತ್ತು ಇಲ್ಲದ ಎಲ್ಲ ವ್ಯವಸ್ಥೆ ಉಚಿತವಾಗಿ ಇದೆ. ಇಲ್ಲಿ ಏನು ಯಾವುದು ಬಿಲ್ ಕಟ್ಟಕ್ಕೆ ಹತ್ತಂಗಿಲ್ಲ ಅಂತ ಹೇಳಿ ಈ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಖಡಕ್ಲಾಟ್ ಹಾಗೂ ಖಡಕ್ಲಾಟ್ ಜಿಲ್ಲಾ ಪಂಚಾಯತ್ ಹಾಗೂ ಪಟ್ಟಣಕುಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಊರುಗಳ ನಾಗರಿಕರ ವತಿಯಿಂದ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಹೇಳ್ತೇನೆ. ಯಾವೇಳಿ ಆ ಕ್ಷೇತ್ರದಲ್ಲಿ ಆಶಾ ಕಾರ್ಯಕರ್ತನ 196 ವಿಶೇಷ ಕಿರ್ಚೆ ವಿತರಣೆ ಕರ್ನಾತ ಅಲ್ಲಿ ಯಾ ಕಾರ್ಯಕ್ರಮಸ್ ಯೇತಿಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಚೆ ಅಧ್ಯಕ್ಷ ಸತೀಶ್ ಪಾಟೀಲ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕುಮಾರ್ ಪಾಟೀಲ್, ರಾಕೇಶ್ ಚಿಂತನೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ವಾಸು ಗಾವಡೆ, ನಾಸರ್ ತಹಶೀಲ್ದಾರ್ ಆರ್ಬಿ ಥರ್ಕಾರ್, ಸುಭಾಷ್ ಕುಂಬೋಜಿ, ರೋಹಿತ್ ಯಾದವ್, ಸುನೀಲ್ ಪಾಟೀಲ್, ಪ್ರವೀಣ್ ಪಾಟೀಲ್, ಇಲಿಯಾಸ್ ಲಾಟ್ಕರ್, ಸುಧಾಮ್ ಥರ್ಕಾರ್, ಚಿಕ್ಕಲ್ವಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾನಿ ಗಡ್ಕರಿ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ವಿಜಯ್ ಪಾಟೀಲ್, ಪಟ್ಟನಕುಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿದ್ಯಾಧರ್ ಕಾಗೆ, ಹಬೀಬ್ ಪರ್ಕುಟೆ, ಕಿರಣ್ ಪಾಟೀಲ್, ರಾಮ್ಪುರ್ಚೆ ಸಚಿನ್ ಪವಾರ್, ಸೂರಜ್ ಕುಂಬಾರ್, ಶಶಿ ನೇಸರೆ, ಅಣ್ಣಾ ತಾಂದಳೆ, ಪಾಂಗೀರ್ಚೆ ರಾಜು ಪಾಟೀಲ್, ಭೀಮಾ ಬಡ್ಕೆ ಯಾಂಚಾಸಹ ಯೇತಿಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಚೆ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಸಲ್ಗರೆ, ಆಶಾ ವ ಅಂಗನವಾಡಿ ಕಾರ್ಯಕರ್ತ ಮೊಟ್ಟಾ ಸಂಖ್ಯೆನೇ ಉಪಸ್ಥಿತ ಹೋತ್ಯಾ. ಎಲ್ಲರಿಗೂ ಸವಾಲಾಗಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಆಗಿದೆ. ಈ ಸವಾಲನ್ನು ಹೆದರಿಸುವುದೇ ಮನುಷ್ಯನ ಕರ್ತವ್ಯ. ಅದಕ್ಕೆ ಅನೇಕ ಜನ ಹೇಳ್ತಾರೆ, ಬಹಳಷ್ಟು ಜನ ಸಂತರೆಲ್ಲ ಹೇಳಿ ಹೋಗಿದ್ದಾರೆ, ದೇವರು ಯಾರಾದರೂ ಇದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಜನನೇ ದೇವರು ಅನ್ನೋದನ್ನ ಬಹಳಷ್ಟು ಜನ ಸಂತರು ಹೇಳಿದಂಥ ಇತಿಹಾಸ ನಿಮಗೆಲ್ಲ ಗೊತ್ತದೆ. ಅದಕ್ಕೋಸ್ಕರ ಇವತ್ತು ಅಂಥ ಒಂದು ಕಾಲ ಬಂದದೆ. ಈಗೆಲ್ಲ ಬಹಳಷ್ಟು ದೇವರುಗಳನ್ನು ನಾವು ಪೂಜೆ ಮಾಡೋದಕ್ಕಿಂತ ಅಡ್ಡಾಡತಕ್ಕಂಥ ಜನರನ್ನು ನಾವು ಜೀವವನ್ನು ಉಳಿಸಿದರೆ ಅದು ಎಷ್ಟು ದೇವರುಗಳನ್ನು ನೂರಾರು ದೇವರುಗಳನ್ನು ಪೂಜೆ ಮಾಡಿದಂಥ ಶಕ್ತಿ ಒಂದು ಜೀವವನ್ನು ಉಳಿಸಿದಂಥ ಒಂದು ಶಕ್ತಿ ನಮಗೆ ಬರ್ತದೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ಸೆಂಟರ್ದಿಂದ ಒಂದು ಸಂಸ್ಥೆಯಿಂದ ಫೌಂಡೇಶನ್ದಿಂದ ಅನೇಕ ಕೆಲಸಗಳನ್ನು ಅವರು ಮಾಡಿಕೊಳ್ತಾ ಬಂದಿದ್ದಾರೆ. ಈಗಾಗಲೇ ಮೊದಲಿಗೆಲ್ಲ ಅವರು ಎಂಎಲ್ಎಗಳಿದ್ದಾಗ ಎಂಪಿಗಳಿದ್ದಾಗ ನೀರಾವರಿ ಕೊಟ್ಟರು, ರೋಡ್ ಕೊಟ್ಟರು, ಗಟಾರ್ ಕೊಟ್ಟರು, ಸಮುದಾಯ ಭವನಗಳನ್ನು ಕೊಟ್ಟರು, ಇವೆಲ್ಲವನ್ನೂ ಕೊಟ್ಕೊಂತ ಬಂದರು. ಆದರೆ ಈಗ ವಿಶೇಷವಾಗಿ ಏನು ಬಂದದೆ ಅಂತ ಹೇಳಿದ್ರೆ ಜೀವವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ. ಸೋಗ್ತಕ್ಕಂಥ ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡುವುದು ಇಡೀ ಸರ್ಕಾರ, ಎಂಎಲ್ಎಗಳು, ಎಂಪಿಗಳು, ನಮ್ಮದು ನಿಮ್ಮದು ಎಲ್ಲ ಇರತಕ್ಕಂಥ ಕೆಲಸ ಇದು. ಆ ಒಂದು ಫೌಂಡೇಶನ್ ಮಾಡಿದಂಥ ಒಂದು ಕೆಲಸವನ್ನು ಇಷ್ಟೆಲ್ಲ ಜನರಿಗೆ ಸುಮಾರು 6 ಫೌಂಡೇಶನ್ ಅನ್ನು ಮಾಡಿ 6 ಇವರನ್ನ ಮಾಡಿದ್ದಾರೆ, ಅವ್ರನ್ನ ಸೆಂಟರ್ಗಳನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಬೇಕಾದಂಥ ವೈದ್ಯರುಗಳನ್ನು ಕೊಟ್ಟಿದ್ದಾರೆ.
ಅದಕ್ಕೆ ಬೇಕಾದಂತಹ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲ ಮಾಡ್ತಾ ಇರೋದು ಏನು ಕೆಲಸ ಅಂದ್ರೆ ಜೀವವನ್ನ ಉಳಿಸುವಂತ ಕೆಲಸ ಇದು ಇದು ಬಹಳ ದೊಡ್ಡ ಕೆಲಸ ಬಹಳ ಮುಖ್ಯವಾದ ಕೆಲಸ ಇದು ಅದಕ್ಕೋಸ್ಕರ ಅಂತ ಒಂದು ಚಿಂತನೆಯಲ್ಲಿ ಬಹಳಷ್ಟು ಒಳ್ಳೆ ಕೆಲಸವನ್ನ ಅವರು ಮಾಡ್ಕೊಂತ ಬಂದಿರೋದು ಬಹಳ ಎಲ್ಲರಿಗೂ ಗೊತ್ತಿರತಕ್ಕಂತ ಒಂದು ಸಂಗತಿ ಅದಕ್ಕೋಸ್ಕರ ಮನುಷ್ಯ ಇವತ್ತು ಮಾಡೋದು ಕೆಲಸ ಅಂದ್ರೆ ಹಣ ಮುಖ್ಯ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ಜೀವ ಮುಖ್ಯ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಕಾಲ ಬಂದದ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕಾಗುತ್ತೆ ಬರೆ ಮಂತ್ರಿಗಳು ಶಾಸಕರು ಎಂಪಿಗಳು ಎಂಎಲ್ಎಗಳು ಅನ್ನೋದಕ್ಕಿಂತಲೂ ನಾವೇನಿದ್ದೀವಿ ಜನ ಎಲ್ಲ ನಾವೇನಿದ್ದೀವಿ ಜನ ಏನಿದೆ ನಾವು ಬಹಳ ಸಹಕಾರ ಕೊಡಬೇಕಾಗ್ತದೆ ಮುಖ್ಯವಾಗಿ ನಮ್ಮ ಸಹಕಾರ ಏನು ಅಂತ ಹೇಳಿದ್ರೆ ಹಣ ಇರಬಹುದು ಹಣ ಕೊಡಬಹುದು ಅಕ್ಕಿ ಕೊಡಬಹುದು ಬೆಳೆ ಕೊಡಬಹುದು ಜೀವ ಕೊಡಕ್ಕಾಗೋದಿಲ್ಲ ಆ ಜೀವವನ್ನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ನಾವು ಬೆಳಿಗ್ಗೆ ಎದ್ದುಕೊಳ್ಳೆ ಹೊರಗೆ ಬರಬೇಕಾದ್ರೆ ಮಾಸ್ಕ್ ಅನ್ನ ಹಾಕಿಕೊಂಡೆ ಹೊರ ಬರ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು ನಾವು ಬಹಳಷ್ಟು ಜನ ಮಾಡೋದಿಲ್ಲ ಇವತ್ತು ನಾವು ಬೆಂಗಳೂರು ಇನ್ನೂರೆಲ್ಲ ಟಿವಿಗಳಲ್ಲಿ ನೋಡ್ತೀವಿ ನಾವು ಆ ಟಿವಿಗಳು ಮಾಡ್ತಕ್ಕಂತ ವಿಚಾರಗಳನ್ನ ಪೊಲೀಸ್ ನೋಡ್ತಕ್ಕಂತ ವಿಚಾರಗಳನ್ನ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ ತಿಳಿದಂತವರೇ ಅದನ್ನ ಹಾಕೊಳ್ಳಾರ್ದೆ ಮಾಸ್ಕ್ ಅನ್ನ ಹಾಕೊಳ್ಳಾರ್ದೆ ಬಂದು ಮತ್ತೆ ಅವರಿಗೆ ವಾದವನ್ನು ಮಾಡ್ತಕ್ಕಂತ ಕೆಲಸನ ನಾವು ಮಾಡ್ತೀವಿ ಅದು ಆಗಬಾರದು ಅದು ಆಗಲಾರ್ದೆ ನೀವು ಮಾಡಿದ್ರೆ ಒಂದು ವರ್ಷ ನೀವು ಮಾಸ್ಕ್ ಅನ್ನ ವ್ಯವಸ್ಥಿತವಾಗಿ ಧರಿಸಿದ್ರೆ ಈಗ ಹೆಂಗ್ ಚೀನಾ ರೋಗದಿಂದ ಮುಕ್ತವಾಗ್ತದೆ ಅಂತ ಒಂದು ಮುಕ್ತವಾಗ್ತಕ್ಕಂತ ಕೆಲಸವನ್ನ ನಮ್ಮ ತಾಲೂಕುಗಳಲ್ಲಿ ನಾವು ಮಾಡಿಕೊಳ್ತಕ್ಕಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಗದಗ ಅವರೇ ಶಿಂಧೆ ಅವರೇ ಹಾಗೂ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಾಧ್ಯಮದ ಸ್ನೇಹಿತರು ವಿಶೇಷ ಅಂದ್ರೆ ಈ ಕೋವಿಡ್ ಎರಡನೇ ಅಲೆಯಲ್ಲಿ ನಮ್ಗೊಂದು ಧೈರ್ಯ ಆಗ್ಲಿ ಇವತ್ತ ನಮ್ಮ ಅಂಕಿದಾಗ ಆಗ್ಬಹುದು ಪ್ರತಿಯೊಂದು ಪಿಎಚ್ಸಿ ದಾಗ ಇವತ್ತ ಏನ್ ನಾವು ಆಕ್ಸಿಜನ್ ಆಗ್ಬಹುದು ಬೆಡ್ ಆಗ್ಬಹುದು ಅಥವಾ ಡಾಕ್ಟರ್ಸ್ ಇಂದ ಒಂದು ನೇಮಕಾತಿ ಮಾಡಿದ್ವಿ ನಮ್ಮ ಅಂಕುರೇಶ್ವರಿ ಫೌಂಡೇಶನ್ ವತಿಯಿಂದ ಅದೆಲ್ಲ ಶ್ರೇಯ ಮತ್ತೆ ಯಾರಿಗೊಂದು ಇದು ಹೋಗ್ತಿದ್ದಂತೆ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೇರಿ ಹೋಗ್ತಿದ್ದಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಅನ್ಪೂರ್ಣೇಶ್ವರಿ ಫೌಂಡೇಶನ್ ಅಂದ್ರೆ ನಮ್ಮನ್ನ ಅಜ್ಜಿಯ ಹೆಸರಲ್ಲ ನಾ ಯಾವಾಗೂ ಒಂದು ಒಳ್ಳೆ ಸಮಾಜ ಸೇವೆಯಲ್ಲಿ ಯಾವುದೂ ಇರಲಿ ಯಾವ ಫ್ಲಡ್ ಬಂದಾಗಿರ್ಬೋದು ಈ ಕೋವಿಡ್ ಬಂದಾಗಿರ್ಬೋದು ಅಥವಾ ಯಾವ ಒಂದು ದುರ್ಘಟನೆ ಆದಾಗ ಯಾವತ್ತೂ ನಮ್ಮ ಫೌಂಡೇಶನ್ ವತಿಯಿಂದ ಈ ಸಿಲಾಯಿ ಮಷೀನ್ ಕೊಡುವುದು ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಇವತ್ತಿನವರೆಗೆ ಕೊಡ್ಕೊಂಡು ಬಂದಿವು ಆ ನಿಟ್ಟಿನಲ್ಲಿ ಇವತ್ತ ಈ ಇವತ್ತು ಈ ಕ್ಷೇತ್ರದಲ್ಲಿ ಸತತವಾಗಿ 40 ವರ್ಷ ತಾವೇನು ಒಂದು ವಿಶ್ವಾಸ ಈ ಮಂಥನ ಮೇಲೆ ಕುಟುಂಬದಲ್ಲಿ ಏನು ಇಟ್ಟಿದ್ದೀರಿ ಆ ವಿಶ್ವಾಸವನ್ನು ನಾವು ಮರುಪಾವತಿಯನ್ನು ಯಾವ ರೀತಿ ಮಾಡಬೇಕಂದ್ರೆ ಈ ಕೋವಿಡ್ ಸೆಂಟರ್ ಮಾಡಿ ಸುಮಾರು ಡಾಕ್ಟರ್ ಹೇಳಿದ್ರೆ 600 ಸುಮಾರು 720 ಪೇಷಂಟ್ ಇವತ್ತಿಂದ ನಿನ್ನಿನವರೆಗೆ ಸರಿಯಾದ ರೀತಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟ ರೀತಿ ಡಿಸ್ಚಾರ್ಜ್ ಮಾಡಿ ಸಾಕಷ್ಟು ಮಂದಿನ ಜೀವಾನು ಕೂಡ ಉಳಿಸುವಂತ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೇರಿ ಅವರು ಈ ಸಂದರ್ಭದಲ್ಲಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬಹುತೇಕ ಗುರುಜಿ ಅವರು 2 ತಿಂಗಳಾಗಲಿ ಬಹುತೇಕ ನಿಡಸೂಸಿ ಬಿಟ್ಟು ಹೊರಗೆ ಬಂದಿಲ್ಲ ಆದ್ರೆ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕಿಯವರು ನಿನ್ನೆ ಹೇಳಿದ್ಮೇಲೆ ಒಂದೇ ಮಾತೀಗ ಆಯ್ತು ನಾವು ಯಾವುದೇ ಪರಿಸ್ಥಿತಿಗ ಇವತ್ತು ಈ ಸೆಂಟರ್ಗೆ ಓಪನಿಂಗ್ ಬರ್ತೀವಿ ಅಂತ ಹೇಳಿದ್ರು ತಮ್ಮೆಲ್ಲರಿಗೂ ಪರವಾಗಿ ಇವತ್ತು ಶ್ರೀಯವರ ಆಶೀರ್ವಾದ ಈ ಕ್ಷೇತ್ರದಲ್ಲಿ ಮತ್ತೆ ಈ ಉತ್ತರ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿ ಅವ್ರಿಗೂ ಕೂಡ ತಮ್ಮೆಲ್ಲರಿಗೂ ಪರವಾಗಿ ಅಭಿನಂದನೆ ಹೇಳುತ್ತಾ ನನ್ನ ಶಾಸಕರ ಅನುದಾನ ಸುಮಾರು ನನ್ನ ಏನ್ ಇವತ್ತ ಸಂಬಳ ಬರ್ತಿದ್ದೆ ಅದು 3 ತಿಂಗಳ ಮೊದಲೇ ನಾವು ಇವತ್ತು ಆಶಾ ಕಾರ್ಯಕರ್ತರಿಗೂ ಘೋಷಣೆ ಮಾಡಿನಿ ಮುಂದಿನ ತಿಂಗಳ ಆದ್ಮೇಲೆ ಸನ್ಮಾನ್ಯ ನಿರ್ಸೂಚಿ ಗುರುಗಳಾಗ್ಲಿ ಪ್ರಕಾಶ್ ಅನ್ನೋರು ತಗೊಂಡ ಒಂದು ಒಳ್ಳೆ ಕಾರ್ಯಕ್ರಮದ ಚಿಕ್ಕೋಡಿ ಮಾಡ್ತೀವಿ ಅಂತ ಹೇಳಿ